ಅಲ್ಲಿ ಬರೀ ಬಾಡೂಟದ್ದೇ ಮಾತು. ಮಾಂಸದೂಟ, ಹೋಳಿಗೆಯ ಗಮಗಮ, ರಸ್ತೆಯಲ್ಲಿ ತಿರುಗಾಡ್ತಿದ್ದಂಥ ಬಸ್ಗಳಲ್ಲಿದ್ದ ಪ್ರಯಾಣಿಕರ ಬಾಯಲ್ಲಿ ನೀರು ಬರಿಸ್ತಾ ಇತ್ತು. ಇದು ಎನ್ ಸೂರ್ಯನಾರಾಯಣ ರೆಡ್ಡಿ ಅವರು ದರೋಜಿ ಸಮೀಪದ ಕಣಿವೆ ಮಾರಮ್ಮ ದೇವಸ್ಥಾನದಲ್ಲಿ 25,000 ಹೆಚ್ಚು ಮತದಾರರಿಗೆ ಏರ್ಪಡಿಸಿದಂಥ ದೇವಿ ಪ್ರಸಾದದ ಮಹಿಮೆ. ಅಸೆಂಬ್ಲಿ ಎಲೆಕ್ಷನ್ ಹತ್ರ ಬರ್ತಿದ್ದಂಗೆ ರಾಜಕಾರಣಿಗಳು ಅಲ್ಲಲ್ಲಿ ಮತದಾರರಿಗೆ ಬಾಡೂಟ ಸಭೆ ಸಮಾರಂಭಗಳನ್ನ ಏರ್ಪಡಿಸೋದು ಸಹಜ. ಇದೇ ರೀತಿ ಬಳ್ಳಾರಿ ಜಿಲ್ಲೆಯ ಕರುಗೋಡು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ, ಬಳ್ಳಾರಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಎನ್ ಸೂರ್ಯನಾರಾಯಣ ರೆಡ್ಡಿ ಅವರು ಶುಕ್ರವಾರ 25,000 ಜನರಿಗೆ ಬಾಡೂಟವನ್ನು ಏರ್ಪಡಿಸಿದರು, ಅಚ್ಚುಕಟ್ಟಾಗಿ ಏರ್ಪಡಿಸಿದರು. ಅವರ ಆಪ್ತರ ಪ್ರಕಾರ 108 ಕುರಿಗಳನ್ನ ಸಿಂಧನೂರಿನಿಂದ ತರಿಸಿ ದೇವಲಾಪುರ ಗ್ರಾಮದ ಹೊರವಲಯದಲ್ಲಿ ಒಂದೆರಡು ದಿನಗಳ ಕಾಲ ಇರಿಸಿ ಚೆನ್ನಾಗಿ ಕೊಬ್ಬುವಂತೆ ಮೇವು ಹಿಂಡಿಯನ್ನು ತಿನ್ನಿಸಿದ್ದಾರೆ. 108 ಕುರಿಗಳಲ್ಲಿ ಕೇವಲ 8 ಕುರಿಗಳನ್ನ ಮಾತ್ರ ದೇವಿಗೆ ಪ್ರಸಾದವಾಗಿ ಅರ್ಪಿಸಿ ಉಳಿದ ಕುರಿಗಳನ್ನ ನೇರವಾಗಿ ಕತ್ತರಿಸಿ ಆಹಾರವನ್ನಾಗಿಸಿದ್ದಾರೆ. ಇನ್ನು 100,000 ರೂಪಾಯಿ ಖರ್ಚು ಮಾಡಿ ಶಾಮಿಯಾನ, ಶುದ್ಧವಾದ ಕುಡಿಯೋ ನೀರು, ಪ್ರತ್ಯೇಕ ಸಸ್ಯಾಹಾರದ ವ್ಯವಸ್ಥೆ, ಆಹಾರ ಸಿದ್ಧಪಡಿಸಲಿಕ್ಕಾಗಿ ಟನ್ ಗಟ್ಟಲೆ ಕಟ್ಟಿಗೆ ಇವೆಲ್ಲದನ್ನ ಖರೀದಿ ಮಾಡಲಾಗಿದೆ. ಇನ್ನು ಈ ಬಾಡೂಟದ ಏರ್ಪಾಟ್ಗಾಗಿ ಒಂದೆರಡು ತಿಂಗಳಿಂದನೇ ಸಾಕಷ್ಟು ಸಿದ್ಧತೆ ಮಾಡಿಕೊಂಡಿದ್ದಾರೆ ಅಂತ ಅವರ ಅಭಿಮಾನಿ ಬಳಗದವರು ಒನ್ ಇಂಡಿಯಾ ಕನ್ನಡಗೆ ತಿಳಿಸಿದ್ದಾರೆ.